ಪ್ರೀತಿಯಿಂದ ಪ್ರೀತಿಯಿಂದ ನಮ್ಮಗಳ ಬಣ್ಣ ಬಯಲಾಗೋಯ್ತಾ? ನೀನು ಟೆನ್ಷನ್ ಅಲ್ಲಿದ್ರೆ ನಮಗೂ ಕೈಕಾಲು ತಣ್ಣಗಾಗುತ್ತೆ. ವಿಷಯ ಏನು ಅಂತ ಹೇಳಮ್ಮ. ಆ ಅಭಿ ಇದ್ದಾನಲ್ಲ ಈಡಿಯಟ್, ನಾನು ಎಷ್ಟು ದೊಡ್ಡ ಕೆಲಸ ಮಾಡ್ತಿದ್ದೀನಿ ಅಂತ ಅವ್ನಿಗೆ ಗರ್ತನೆ ಆಗಲ್ಲ. ಪ್ರತಿದಿನ ಫೋನ್ ಮಾಡಿ ತೊಂದರೆ ಕೊಡ್ತಾನೆ ಇರ್ತಾನೆ. ನಿನ್ನೆ ರಾತ್ರಿ ಅವ್ನು ನನ್ನ ನೋಡೋಕೆ ಮನೆಗೆ ಬಂದಿದ್ದ. ಎಲ್ಲ ಸರಿ, ಈ ಅಭಿ ಅಂದ್ರೆ ಯಾರು? ಅವನು ನನ್ನ ಬಾಯ್ ಫ್ರೆಂಡ್. ಮತ್ತೆ ತೇಜಸ್? ಅವನು ಮದುವೆ ಆಗಕ್ಕಷ್ಟೇ. ನೋಡಮ್ಮ, ನಾವು ಮೂರು ಜನನು ಒಬ್ರಿಗೊಬ್ರು ಸಂಬಂಧ ಇಲ್ಲದವರು. ಮೂರು ಜನಕ್ಕೂ ಪ್ರತಿಯೊಂದು ವಿಷಯ ಗೊತ್ತಿದ್ರೆ ಡೀಲ್ ಮಾಡಕ್ ಈಸಿ ಆಗುತ್ತಲ್ವಾ? ನಾವಿಬ್ರು ನಿನ್ ಸ್ವಂತ ಅಪ್ಪ ಅಮ್ಮ ಅಂತ ಹೇಳಿ ನಾಟಕ ಆಡ್ಬೇಕಲ್ಲ, ಅದಕ್ಕೆ ಹೇಳು. ಅಭಿಷೇಕ್ ಅಂತ ನನ್ನ ಬಾಯ್ ಫ್ರೆಂಡ್, ನಂಗೋಸ್ಕರ ಪ್ರಾಣ ಬೇಕಾದ್ರೂ ಕೊಡ್ತಾನೆ. ಅವನ್ ಕಂಡ್ರೆ ನಂಗೂ ಇಷ್ಟ ಇದೆ. ತೇಜು ಅಮೇರಿಕಾದಲ್ಲಿ ತಾನಾಗೆ ನನ್ನ ಇಷ್ಟಪಟ್ಟ, ಮದುವೆ ಆಗ್ತೀನಿ ಅಂದ. ಮದುವೆ ಆಗಿ ಒಂದೆರಡು ತಿಂಗಳಾದ್ಮೇಲೆ ಡಿವೋರ್ಸ್ ಮಾಡಿದ್ರೆ ಅಭಿ ಜೊತೆ ಲೈಫ್ ಲಾಂಗ್ ಸುಖವಾಗಿರ್ಬಹುದಲ್ಲ ಅಂತ ಪ್ಲಾನ್ ಹಾಕ್ದೆ. ನಾನೇ ಮೋಸ ಅನ್ಕೊಂಡಿದ್ದೆ. ನನ್ಗಿಂತ ಸೂಪರ್ ಮೋಸ ಕಣೆ ತಾಯಿ ನೀನು. ಈಗ ತಾನೇ ಅಭಿನ್ ಮೀಟ್ ಮಾಡಿ ಅವನ ತಣ್ಣಗಾಗಿಸಿ ಬಂದಿದ್ದೀನಿ. ನೀವು ಕೂಡ ಎಂಗೇಜ್ಮೆಂಟ್ ಕತೆ ಬಿಟ್ಟು ಡೈರೆಕ್ಟ್ ಆಗಿ ಮದುವೆ ಕತೆ ಮಾತಾಡಿ. ಹೇಗಿದ್ರು ತೇಜು ಕೂಡ ಮದುವೆ ಮದುವೆ ಅಂತ ಹಾರಾಡ್ತಿದ್ದಾನೆ. ಎಷ್ಟು ಬೇಗ ಮದುವೆ ಆಗುತ್ತೋ ಅಷ್ಟು ಬೇಗ ಡಿವೋರ್ಸ್ ಆಗುತ್ತೆ. ನಾನು ಶ್ರೀಮಂತ ಆಗ್ಬೇಕಂತ ಕಂಡ ಕನಸು ತೇಜಸ್ ಡಿವೋರ್ಸ್ ಮೂಲಕ ನನಸಾಗುತ್ತೆ. ದೆನ್ ಎಂಜಾಯ್. ಕನಕ, ಏನಮ್ಮ ಇಷ್ಟು ತಡವಾಗ ಬರೋದು? ಲೇಟಾಗಿ ಬರ್ತೀನಿ ಅಂತ ಫೋನ್ ಮಾಡಿ ಹೇಳೋದಲ್ವಾ? ಅರೆ, ತಪ್ಪಿಸ್ಕೊಳ್ಳೋದಕ್ಕೆ ನನ್ನ ಸಣ್ಣ ಮಗು ನಮ್ಮ ಅವಯ್ಯ. ಹಾಗಲ್ಲಮ್ಮ ಕನಕ, ಬೆಳಗಿಂದ ಎಲ್ಲಿದ್ದೆ, ಏನ್ ತಿಂದೆ ಅಂತ. ಅತ್ತೆ, ನನ್ನ ಗಂಡನ ಜೊತೆ ಇರೋದಕ್ಕೆ ನಿಮ್ ಪರ್ಮಿಷನ್ ತಗೋಬೇಕಾ? ಪೂರ್ಣನ ಆಫೀಸ್ಗೆ ಫೈಲ್ ಕೊಡಕ್ ಹೋಗಿದ್ದೆ. ಪೂರ್ಣ ಬಿಸಿ ಇದ್ದಿದ್ರಿಂದ ತುಂಬಾ ಹೊತ್ತು ಕಾಯ್ಬೇಕಾಗ್ ಬಂತು. ಹೋಗ್ಲಿ, ಅಲ್ಲಿಂದನೇ ಲೇಟ್ ಆಗ್ತಿದೆ ಅಂತ ಒಂದು ಫೋನ್ ಮಾಡ್ಬೋದಿತ್ತಲ್ವಾ? ಫೋನ್ ಮಾಡೋದಕ್ಕೆ ನನ್ನ ಹತ್ರ ಏನ್ ಮೊಬೈಲ್ ಇದೆಯಾ ಅತ್ತೆ? ಪೂರ್ಣನ ಆಫೀಸಲ್ಲಿ ಫೋನ್ ಕೊಡಿ ಅಂತ ಕೇಳಿದ್ರೆ ನಮ್ಗಳ ಹತ್ರ ಮೊಬೈಲ್ಗೂ ಗತಿ ಇಲ್ಲ ಅಂತ ಅವ್ರಿಗೆಲ್ಲ ಟಾಮ್ ಟಾಮ್ ಆಗ್ತಿತ್ತು. ಹೋಗ್ಲಿ, ಅಲ್ಲೇ ಮಧ್ಯಾಹ್ನ ಪೂರ್ಣನ ಜೊತೆಗೆ ಏನಾದ್ರೂ ತಿಂದಿದ್ಯಾ ತಾನೇ? ಹೊರಗಡೆ ಹೋಗಿ ಏನಾದ್ರೂ ತಿಂದ್ಯಾ ಅಂತ ಪ್ರಶ್ನೆ ಮಾಡ್ತಿದ್ದೀರೋ ಅಥವಾ ತಿನ್ಬಾರ್ದಿತ್ತು ಅಂತ ಆಜ್ಞೆ ಮಾಡ್ತಿದ್ದೀರೋ? ಯಾಕಮ್ಮ ಕನಕ, ಮಾತಾಡೋ ಪ್ರತಿ ಮಾತಲ್ಲೂ ತಪ್ಕೊಂಡು ಹಿಡಿತಾ ಇದೆಯಾ? ಅಯ್ಯಯ್ಯೋ, ಕೋಟಿದೇವ್ರ ಮೇಲಾನೆ. ನಾನು ಮಾಡೋ ಪ್ರತಿ ಕೆಲಸನೂ ನಿಮ್ಗೆ ಹೇಳೋ ಅಗತ್ಯ ಇಲ್ಲ ಅಂತ ನಿಮಗೆ ಅರ್ಥ ಮಾಡಿಸ್ತಿದ್ದೀನಿ ಮಾವಯ್ಯ. ಯಾರು ಎಷ್ಟೇ ತಿಪ್ಪರ್ಲಾಗ ಹೊಡೆದ್ರು ನನ್ನ ಮದುವೆ ನಡೀತಿದೆ. ಹಾಂ, ತುಂಬ ಗ್ರ್ಯಾಂಡ್ ಆಗಿ ನನ್ನ ಮದುವೆ ಆಗ್ತಿದೆ. ಬರ್ತೀಯಾ ತಾನೆ? ಬಾಯ್. ಥ್ಯಾಂಕ್ಸ್ ಪಚ್ಚೆ, ನೀವೆಲ್ಲ ಸೇರಿಕೊಂಡು ನನ್ನನ್ನು ಈ ಮನೆ ಸೊಸೆ ಮಾಡ್ಕೊಳ್ತಿರೋದಕ್ಕೆ ಐ ಆಮ್ ಸೋ ಎಕ್ಸೈಟೆಡ್.